ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಇನ್ ಮುಂದೆ ಎಲ್ಲರಿಗೂ ಕೂಡ, ಅಂದ್ರೆ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ ಉಚಿತವಾಗಿ 5 ಲಕ್ಷದ ಉಚಿತ ಆರೋಗ್ಯ ವಿಮೆ ಸಿಗ್ತಾ ಇದೆ. ಸೊ ನಿಮ್ಮ ಮೊಬೈಲ್ ಮುಖಾಂತರನೇ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡಬಹುದು, ಆಯುಷ್ಮಾನ್ ಭಾರತ್ ಯೋಜನೆಯ ಕಾರ್ಡ್ಗೆ. ಯಾವ ರೀತಿ ಅಪ್ಲೈ ಮಾಡಿ ಯಾವ ರೀತಿ ಕಾರ್ಡ್ ಅನ್ನ ಪಡೆಯೋದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಹತ್ರ ಬೇರೆ ವಿಮೆ ಇದೆ, ಅಂದ್ರೆ ನಾವು ಬೇರೆ ವಿಮೆಯನ್ನ ನಾವು ಮಾಡಿಸ್ಕೊಂಡಿದೀವಿ, ಅದು ಖಾಸಗಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು. ಸೊ ಬೇರೆ ವಿಮೆ ಇದೆ, ಅದರ ಜೊತೆಯಲ್ಲಿ ಈ ಒಂದು ವಿಮೆನು ಕೂಡ ಸಿಗುತ್ತಾ ಇಲ್ವಾ, ಇದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಮತ್ತೆ ನಮ್ಮ ಮನೆಯಲ್ಲಿ 70 ವರ್ಷ ಮೇಲ್ಪಟ್ಟವರು 2 ಹಿರಿಯ ನಾಗರಿಕರು ಇದ್ದಾರೆ. ಸೊ ಅಂತವ್ರಿಗೆ ಒಬ್ಬರಿಗೆ ಸಿಗುತ್ತಾ ಅಥವಾ ಇಬ್ಬರಿಗೂ ಸಿಗುತ್ತಾ, ಸೊ ಇದ್ರ ಬಗ್ಗೆನೂ ಕೂಡ ಇವತ್ತಿಗೆ ನಿಮ್ಗೆ, ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ BPL ಕಾರ್ಡ್ ಹೊಂದಿರುವಂತಹ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವರೆಗಿನ ಒಂದು ಉಚಿತ ಆರೋಗ್ಯ ವಿಮೆ ಸಿಗ್ತಾ ಇತ್ತು 1 ವರ್ಷಕ್ಕೆ. ಅದೇ ರೀತಿಯಾಗಿ APL ಕಾರ್ಡ್ ಹೊಂದಿರುವಂತವರ ಕುಟುಂಬಕ್ಕೆ 1.5 ಲಕ್ಷ, ಅಂತಂದ್ರೆ 1.5 ಲಕ್ಷ ರೂಪಾಯಿವರೆಗೂ 1 ವರ್ಷಕ್ಕೆ ಉಚಿತ ಆರೋಗ್ಯ ವಿಮೆ ಸಿಗ್ತಾ ಇತ್ತು. ಅಂತಂದ್ರೆ APL ಕಾರ್ಡ್ ಹೊಂದಿರೋರಿಗೆ ಅವರ ಒಂದು ಆಸ್ಪತ್ರೆ ಬಿಲ್, ಅಂದ್ರೆ ಆಸ್ಪತ್ರೆ ಖರ್ಚು ಎಷ್ಟಾಗಿರುತ್ತೆ ಅದರಲ್ಲಿ ಶೇಕಡಾ 30% ಕೊಡ್ತಾ ಇದ್ರು. ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿವರೆಗೂ ಇಲ್ಲಿ ಉಚಿತವಾಗಿ ಸರ್ಕಾರದಿಂದ ಆರೋಗ್ಯ ವಿಮೆ ಸಿಗ್ತಾ ಇತ್ತು. ಸೊ ಇವಾಗ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ, ಸೊ ಮೊದಲು 16 ರಿಂದ 29 ವರ್ಷದ ಒಳಗೆ ಇರುವಂತವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಇತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ವಯಸ್ಸಿನ ಸಡಿಲಿಕೆ ಕೂಡ ಇತ್ತು. ಸೊ ಇವಾಗ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿದೆ ಅಂತಾನೆ ಹೇಳ್ಬೋದು. 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಇನ್ ಮುಂದೆ ಉಚಿತ 5 ಲಕ್ಷ ರೂಪಾಯಿ ವರೆಗಿನ ಆರೋಗ್ಯ ವಿಮೆ ಸಿಗ್ತಾ ಇದೆ. 70 ವರ್ಷ ಮೇಲ್ಪಟ್ಟರು ಕೂಡ 5 ಲಕ್ಷ ಉಚಿತ ಆರೋಗ್ಯ ವಿಮೆಯನ್ನ ಕೇಂದ್ರ ಸರ್ಕಾರ ಬುಧವಾರ ನರೇಂದ್ರ ಮೋದಿ ಅವರು ನಡೆಸಿದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಮಾಡಿದ್ದಾರೆ, ಅಂದ್ರೆ ಈ ಒಂದು ವಿಸ್ತರಣೆಯನ್ನ ಮಾಡಿದ್ದಾರೆ. ಮೊದಲು ಈ ಯೋಜನೆ ಅಡಿಯಲ್ಲಿ ನಿಮ್ಗೆ ಅವಲಿ ಹೇಳ್ದಂಗೆ 16 ರಿಂದ 59 ವರ್ಷದ ಒಳಗಡೆ ಇರುವಂತವರಿಗೆ ಮಾತ್ರ ಈ ಒಂದು ವಿಮಾ ಸೌಲಭ್ಯ, ಅಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭ ಸಿಗ್ತಾ ಇತ್ತು. ಆದ್ರೆ ಈಗ ಇದನ್ನು ವಿಸ್ತರಣೆ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ವಯಸ್ಸಿನ ವಿನಾಯಿತಿ ಕೂಡ ಇದೆ, ಬಟ್ ಇವಾಗ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ವಿಮೆ ಸೌಲಭ್ಯ ಸಿಗ್ತಾ ಇದೆ. ಸೊ ಮೊದಲು ಬಡವರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗ್ತಾ ಇತ್ತು, ಅಂದ್ರೆ APL ಮತ್ತೆ BPL ಕಾರ್ಡ್ ಹೊಂದಿರೋರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಕ್ತಿತ್ತು. ಸೊ ಜೊತೆಗೆ ಇಡೀ ಕುಟುಂಬಕ್ಕೆ ಸೇರಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಮಾತ್ರ ವಿಮೆ ಸೌಲಭ್ಯ ಸಿಗ್ತಾ ಇತ್ತು. ಅಂದ್ರೆ ಒಂದು ವರ್ಷಕ್ಕೆ ಮನೆಯ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅವ್ರಿಗೆಲ್ಲಾನು ಸೇರಿ 5 ಲಕ್ಷ ರೂಪಾಯಿ ವರ್ಷಕ್ಕೆ ಮಾತ್ರ ವಿಮೆ ಸೌಲಭ್ಯ ಸಿಗ್ತಾ ಇತ್ತು. ಆದ್ರೆ ಈಗ ಈ ಒಂದು ಯೋಜನೆಯನ್ನ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ, ಅಥವಾ 70 ವರ್ಷ ತುಂಬಿದ ಅಥವಾ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನು ಅಂದ್ರೆ, ಇಲ್ಲಿ 70 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಈ ಒಂದು ಸೌಲಭ್ಯವನ್ನ ಪಡೆಯೋದಕ್ಕೆ, ಅಂದ್ರೆ 5 ಲಕ್ಷ ರೂಪಾಯಿ ವರೆಗಿನ ಉಚಿತ ಆರೋಗ್ಯ ವಿಮೆಯನ್ನ ಪಡೆಯೋದಕ್ಕೆ ಯಾವುದೇ ಇಲ್ಲಿ ಆದಾಯ ಮಿತಿಯನ್ನ ನಿಗದಿ ಮಾಡಿಲ್ಲ, ಆದಾಯ ಮಿತಿ ಇರುವುದಿಲ್ಲ. ಇಲ್ಲಿ ಕುಟುಂಬಕ್ಕೆ ಇಷ್ಟೇ ಒಂದು ವಾರ್ಷಿಕ ಆದಾಯ ಇರಬೇಕು, ಅದ್ರೊಳಗಡೆ ಇದ್ರೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಆ ರೀತಿಯಾಗಿ ಏನು ಇಲ್ಲ. ಸೊ ಇಲ್ಲಿ ಆದಾಯ ಮಿತಿಯನ್ನ ನಿಗದಿ ಮಾಡಿಲ್ಲ. ಸೊ ಇದರಿಂದ 4.5 ಕೋಟಿ ಕುಟುಂಬಗಳಿಗೆ ಇದರ ಪ್ರಯೋಜನ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ಹೇಳಿದ್ದಾರೆ. ಇನ್ ಮುಂದೆ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯರಿಗೂ ಕೂಡ ಈ ಒಂದು ವಿಮೆ ಸೌಲಭ್ಯ, ಅಂದ್ರೆ 5 ಲಕ್ಷ ರೂಪಾಯಿ ವರೆಗಿನ ವಿಮೆ ಸೌಲಭ್ಯ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತ ಆದಾಯ ಮಿತಿಯನ್ನ ನಿಗದಿ ಮಾಡಿಲ್ಲ. ಸೊ 70 ವರ್ಷ ಮೇಲ್ಪಟ್ಟವರಿಗೆ ವಿಶೇಷ ಕಾರ್ಡ್ ಅನ್ನು ಕೂಡ ಸರ್ಕಾರದಿಂದ ಕೊಡ್ತಾರಂತೆ. ಅಪ್ಲೈ ಮಾಡೋದು ಹೇಗೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಒಂದು ಕುಟುಂಬದಲ್ಲಿ ಇಬ್ಬರು 70 ವರ್ಷ ಮೇಲ್ಪಟ್ಟವರು ಏನಾದ್ರು ಇದ್ರೆ ಅವರಿಗೆ ಒಬ್ಬರಿಗೆ ಮಾತ್ರ ಸಿಗುತ್ತಾ ಅಥವಾ ಇಬ್ಬರಿಗೂ ಸಿಗುತ್ತಾ, ಇದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಒಂದು ಕುಟುಂಬದಲ್ಲಿ ಇಬ್ಬರು 70 ವರ್ಷ ಮೇಲ್ಪಟ್ಟವರು ಇದ್ರೆ ಇಬ್ಬರಿಗೂ ಕೂಡ ವಿಮೆ ಸೌಲಭ್ಯ ಸಿಗುತ್ತೆ. ಸೊ ಇದು ಇಬ್ರಿಗೂ ಕೂಡ ಹಂಚಿಕೆ ಆಗುತ್ತಂತೆ, ಅಂದ್ರೆ ಅವರಿಗೆ ಅರ್ಧ ಇವರಿಗೆ ಅರ್ಧ, ಈ ರೀತಿಯಾಗಿ ಹಂಚಿಕೆ ಆಗುತ್ತಂತೆ. ಒಂದೇ ಕುಟುಂಬದಲ್ಲಿ 70 ವರ್ಷ ಮೇಲ್ಪಟ್ಟ ಇಬ್ಬರು ಹಿರಿಯರು ಏನಾದ್ರು ಇದ್ರೆ ಅವ್ರಿಗೂ ಕೂಡ ಈ ಒಂದು ಯೋಜನೆ, ಇಬ್ಬರಿಗೂ ಕೂಡ ಈ ಒಂದು ಯೋಜನೆ ಲಾಭ ಸಿಗುತ್ತಂತೆ. ನೆಕ್ಸ್ಟ್, ಈ ಒಂದು 5 ಲಕ್ಷ ರೂಪಾಯಿ ವಿಮೆ ಮೊತ್ತ ಏನಿದೆ, ಈ ಒಂದು ವಿಮೆ ಮೊತ್ತವನ್ನು ಹಿರಿಯರು ಅವರ ಕುಟುಂಬದ ಸದಸ್ಯರ ಜೊತೆ, ಅಂದ್ರೆ 70 ವರ್ಷ ಮೇಲ್ಪಟ್ಟ ಹಿರಿಯರು ಅವರ ಕುಟುಂಬದ ಸದಸ್ಯರ ಜೊತೆ ಏನು ಹಂಚಿಕೊಳ್ಳಬೇಕಾಗಿಲ್ವಂತೆ. ಅಂದ್ರೆ ಹಿರಿಯರಿಗೆ, ಅಂದ್ರೆ 70 ವರ್ಷ ಮೇಲ್ಪಟ್ಟವರಿಗೆ 5 ಲಕ್ಷ ವಿಮೆ ಸಿಗುತ್ತೆ.
ಸೊ ಅದರ ಜೊತೆಯಲ್ಲಿ ಕುಟುಂಬದಲ್ಲಿರುವವರಿಗೆ ಅವರಿಗೆ ಸಪರೇಟ್ 5 ಲಕ್ಷ ವಿಮೆ ಸಿಗುತ್ತೆ ಅಂತೆ. ಸೊ ಇದು ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್, ಈಗಾಗಲೇ ನಮ್ಮ ಹತ್ರ ಬೇರೆ ವಿಮೆ ಇದೆ, ಅಂದ್ರೆ ಒಂದು ವಿಮೆ ನಾವು ಮಾಡಿಸ್ಕೊಂಡಿದೀವಿ, ಅಥವಾ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ಅಥವಾ ಬೇರೆ ನಮ್ಮ ಹತ್ರ ಒಂದು ವಿಮೆ ಇದೆ, ಸೊ ಅದರ ಜೊತೆ ಇದನ್ನು ಕೂಡ ಪಡಿಬಹುದಾ? ಸೊ ಇದಕ್ಕೆ ಇವಾಗ ನಿಮ್ಗೆ ಕ್ಲಾರಿಟಿ ಅನ್ನ ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಅಂದ್ರೆ CGHS ಅಂತ ಕರಿತೀವಿ, ಮತ್ತೆ ಎರಡನೇದು ನಿವೃತ್ತ ಯೋಧರ ಆರೋಗ್ಯ ಯೋಜನೆ ECHS ಅಂತ ಕರಿತೀವಿ, ಇನ್ನು ಮೂರನೇದಾಗಿ ಆಯುಷ್ಮಾನ್ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಯೋಜನೆ ಅಥವಾ ಇತರೆ ಸರ್ಕಾರಿ ವಿಮಾ ಯೋಜನೆಗಳ ಫಲಾನುಭವಿಗಳು ಕೂಡ ಈಗ ಇರುವಂತಹ, ಅಂದ್ರೆ ಈ ಇಷ್ಟು ಯೋಜನೆಗಳು ಏನ್ ಹೇಳಿದ್ರೆ ವಿಮಾ ಯೋಜನೆಗಳು, ಸೊ ಈಗ ಇರುವಂತಹ ಯೋಜನೆಯಲ್ಲೇ ಮುಂದುವರಿಯಬಹುದು. ಅಥವಾ ನಮ್ಗೇನಾದ್ರೂ ಈ ನಾನು ಹೇಳಿದಂತಹ ಇಷ್ಟು ಯೋಜನೆಗಳು ನಮ್ಗೆ ಬೇಡ, ನಾವು ಆಯುಷ್ಮಾನ್ ಯೋಜನೆಯನ್ನ ಪಡಿತೀವಿ ಅಂತಂದ್ರೆ, ನೀವು ಆ ಒಂದು ಯೋಜನೆಯನ್ನ ಬಿಟ್ಟು ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಗೆ ನೀವು ಅಪ್ಲೈ ಮಾಡಿ ಈ ಒಂದು ಕಾರ್ಡ್ ಅನ್ನ ಪಡಿಬಹುದು. ನೀವು ಇದನ್ನ ಬೇಕಾದ್ರೂ ಪಡ್ಕೋಬಹುದು, ಅಥವಾ ಇವಾಗ ಏನು ಇಷ್ಟು ಹೇಳಿದ್ನಲ್ಲ ಆ ಒಂದು ವಿಮೆಯಲ್ಲೇ ಕೂಡ ನೀವು ಮುಂದುವರಿಬಹುದು. ಅಥವಾ ನಮ್ಗದು ಬೇಡ, ನಮ್ಗೆ ಆಯುಷ್ಮಾನ್ ಭಾರತ್ ಯೋಜನೆಯೇ ಬೇಕು ಅಂತಂದ್ರೆ ನೀವು ಅಪ್ಲೈ ಕೂಡ ಮಾಡಬಹುದಂತೆ. ನೆಕ್ಸ್ಟ್, ಇಲ್ಲಿ ಮತ್ತೊಂದು ಮುಖ್ಯವಾಗಿ ಖಾಸಗಿ ವಿಮೆ, ಅಂದ್ರೆ ಪ್ರೈವೇಟ್ ಅಲ್ಲಿ ನೀವೇನಾದ್ರು ಪ್ರೈವೇಟ್ ಕಂಪನಿಯಲ್ಲಿ ನೀವೇನಾದ್ರು ವಿಮೆಯನ್ನ ಮಾಡಿಸ್ಕೊಂಡಿದ್ರೆ, ಅಥವಾ ನೌಕರರ ರಾಜ್ಯ ವಿಮೆ, ಸೊ ಈ ಒಂದು ವಿಮೆ ಏನಾದ್ರೂ ನಿಮ್ಮ ಹತ್ರ ಇತ್ತು ಅಂತಂದ್ರೆ, ನೀವು ಈ ಎರಡು ಯೋಜನೆ ಜೊತೆಯಲ್ಲೇ ನೀವು ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನು ಕೂಡ ಪಡಿಬಹುದು ಅಂತೆ. ಅಂದ್ರೆ 70 ವರ್ಷ ಮೇಲ್ಪಟ್ಟವರು ಯಾರಾದ್ರೂ ಖಾಸಗಿ ಅಂದ್ರೆ ಆ ಪ್ರೈವೇಟ್ ಕಂಪನಿಯಲ್ಲಿ ನೀವೇನಾದ್ರು ಇನ್ಶೂರೆನ್ಸ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ರೆ, ಅಥವಾ ನೌಕರರ ರಾಜ್ಯ ವಿಮೆ ಏನಾದ್ರೂ ಅವ್ರ ಹತ್ರ ಇತ್ತು ಅಂತಂದ್ರೆ, ಅದರ ಜೊತೆಯಲ್ಲಿನೆ ಆಯುಷ್ಮಾನ್ ಭಾರತ್ ಯೋಜನೆಯ ಆರೋಗ್ಯ ವಿಮೆಯನ್ನು ಕೂಡ ಪಡೆಯಬಹುದು. ಸೊ ಇದಿಷ್ಟು ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ, ನೀವು ಮೊಬೈಲ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸಬಹುದು, ಒಂದು ಆಪ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ವೆಬ್ಸೈಟ್ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಹತ್ರ ಮೊಬೈಲ್ ಇದ್ರೆ ಮೊಬೈಲ್ ಅಲ್ಲೇ ಸಿಂಪಲ್ ಆಗಿ ನೀವು ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಆ ಒಂದು ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ, ಇ-KYC ಅನ್ನ ಮಾಡೋದು ಹೇಗೆ, ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವೇನಾದ್ರೂ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ, ಹೆಲ್ತ್ ಕಾರ್ಡ್ಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕು, ಅದನ್ನ ಪಡಿಬೇಕು ಅಂತಂದ್ರೆ, ಸೊ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಸೊ ಅದರಲ್ಲಿ ಏನ್ ಹೇಳಿದಿನೋ A to Z ಅದೇ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಕೆಲವೇ ದಿನಗಳಲ್ಲಿ ಅಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಏನಾದ್ರೂ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ಅಥವಾ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ, ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮುಂದಿನ ಉಪಯುಕ್ತ ಮಾಹಿತಿ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.